ಇನ್ನು ಬಳ್ಳಾರಿ ಗಣಿ ವಿರುದ್ಧ ಧನಿ ಎತ್ತಿದಂತ ರೈತರ ಮೇಲೆಯೇ ಸುಳ್ಳು ಕೇಸ್ ಹಾಕಲಾಗ್ತಾ ಇದೆ. ಗಣಿನಾಡಿನಲ್ಲಿ ಮತ್ತೆ ಶುರುವಾಗಿದೆ ಗಣಿ ಗದ್ದಲ ಗುದ್ದಾಟ. ಸಂಡೂರಿನ ಬಿಕಜಿ ಕಾರ್ಖಾನೆಯ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಫ್ಯಾಕ್ಟರಿ ಸ್ಥಾಪನೆ ಮಾಡದಂತೆ ಬಿಗಿ ಪಟ್ಟು ಹಿಡಿದಿದ್ದಾರೆ ರೈತರು. ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡಿದ್ದಕ್ಕೆ ರೈತರ ಮೇಲೆಯೇ ಸುಳ್ಳು ಕೇಸ್ಗಳನ್ನು. ರೈತರ ವಿರುದ್ಧ ಬೆದರಿಕೆ, ದುಂಬಿ, ಗಲಾಟೆ ಕೇಸ್ ದಾಖಲಾಗ್ತಾ ಇದೆ. ಫ್ಯಾಕ್ಟರಿ ಪರವಾಗಿ ಪೊಲೀಸರು ವಕಾಲತ್ತು ವಹಿಸ್ತಾ ಇದ್ದಾರೆ. ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಮ್ಮೆ ಬಳ್ಳಾರಿಯಲ್ಲಿ ಗಣಿ ವಿರುದ್ಧ ರೈತರು ಧ್ವನಿ ಎತ್ತೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಲ್ಲಲ್ಲಲ್ಲಿ ಗಣಿಗಳು. ಒಂದು ಕಡೆ ನೋಡಿ, ಆಗಲೇ ನಾವು ಬೆಳಗಾವಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಪೊಲೀಸರು ಯಾರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಬೇಕೋ ಇಲ್ಲ ಅವರ ವಿರುದ್ಧ ಕ್ರಮನೇ ಇಲ್ಲ. ಯಾರು ಉದ್ಯಮಿಗಳು ಇದ್ದಾರೆ, ಯಾರು ಬಂಡವಾಳಶಾಹಿಗಳಿದ್ದಾರೆ, ಯಾರು ಒಂಚೂರು ಕಾಸು ಕೊಡ್ತಾರೆ ಅವರ ಪರವಾಗಿ ನಿಂತು ಬಿಡ್ತಾರೆ. ರೈತರು ಅಷ್ಟೊಂದು ಪ್ರತಿಭಟನೆ ಮಾಡಿದ್ರು ಕೂಡ ರೈತರ ಪ್ರತಿಭಟನೆಯ ವಿರುದ್ಧ ದೊಂಬಿ ಎಬ್ಬಿಸ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ವಿರುದ್ಧವೇ ಪ್ರಕರಣ ದಾಖಲಾಗ್ತಾ ಇದೆಯಂತೆ. ಗಣಿನಾಡಿನಲ್ಲಿ ಮತ್ತೆ ಗಣಿ ಗದ್ದಲ ಶುರುವಾಗಿದೆ. ಒಂದು ಕಡೆ ಸರ್ಕಾರದಲ್ಲಿ ಇರುವಂತಹ ಒಂದಷ್ಟು ಸಚಿವರು ನೇರವಾಗಿ ಅಥವಾ ಪರೋಕ್ಷವಾಗಿ ಇದರ ಹಿಂದೆ ಇದ್ದೇ ಇರ್ತಾರೆ. ಅವರು ಯಾವ ಅಧಿಕಾರಿಗಳು ಶಾಸಕರು ಇಲ್ಲದೆ ಹೋದರೆ ಅಥವಾ ಜನಪ್ರತಿನಿಧಿಗಳು ಇಲ್ಲದೆ ಹೋದರೆ ಈ ರೀತಿಯಾದಂಥ ಗಣಿಗಾರಿಕೆಯನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದು ಕುಲ್ಲಂ ಕುಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ಇದು ಯಾರು ದುಡ್ಡು ಪೋಲಾಗ್ತಾ ಇದೆ, ತೆರಿಗೆ ಯಾರು ಪೋಲಾಗ್ತಾ ಇದೆ, ರಾಜ್ಯ ಸರ್ಕಾರಕ್ಕೆ ರಾಜಸ್ವ ಬರಬೇಕಲ್ವಾ, ರಾಜ್ಯ ಸರ್ಕಾರಕ್ಕೆ ತೆರಿಗೆ ಬರಬೇಕಲ್ವಾ, ಅದನ್ನು ವಂಚನೆ ಮಾಡಿ ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಎಷ್ಟರ ಮಟ್ಟಿಗೆ ಗಣಿಗಾರಿಕೆ ಆಗಿತ್ತು, ಎಲ್ಲೆಲ್ಲಿ ಯಾರೆಲ್ಲ ಅದರ ಹಿಂದೆ ಇದ್ದರು, ಕಬ್ಬಿಣದ ಅದಿರನ್ನು ಎಲ್ಲೆಲ್ಲಿ ಸಾಗಾಣಿಕೆ ಮಾಡಲಾಗಿತ್ತು, ರಾಜ್ಯಕ್ಕೆ ಬೊಕ್ಕಸಕ್ಕೆ ಎಷ್ಟು ಲಾಸ್ ಆಗಿತ್ತು ಈ ಹಿಂದೆ ಎಲ್ಲವೂ ಕೂಡ ಗೊತ್ತಿದೆ. ಆ ಗೊತ್ತಿದ್ದರೂ ಕೂಡ ಮತ್ತೆ ಮತ್ತೆ ಅದೇ ರೀತಿಯಾಗಿ ಒಂದಷ್ಟು ಜನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ವೆಂಕಟೇಶ್ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಸೊ ವೆಂಕಟೇಶ್, ಮತ್ತೊಮ್ಮೆ ಬಳ್ಳಾರಿಯಲ್ಲಿ ಗಣಿಯ ವಿರುದ್ಧ ರೈತರು ಧ್ವನಿ ಎತ್ತಿದ್ದಾರೆ, ಆದರೆ ಅದೇ ರೈತರ ವಿರುದ್ಧ ಸುಳ್ಳು ಕೇಸ್ ದಾಖಲಾಗ್ತಾ ಇದೆ ಅಂತ ಹೇಳಿ, ಯಾರು ಪೊಲೀಸರು, ಏನ್ ಕತೆ, ಯಾಕೆ ಸುಳ್ಳು ಕೇಸ್ಗಳನ್ನು ದಾಖಲು ಮಾಡ್ತಾ ಇದ್ದಾರೆ? ಹೌದು ವಸುದೇವ್, ಬಳ್ಳಾರಿಯ ಏನು ಕೂಡ್ಲಿಗಿ ಮತ್ತು ಸಂಡೂರು ಭಾಗದಲ್ಲಿ ಈಗ ಕೋರ್ಟ್ ನಿಂದ ಏನು ಎಕ್ಸ್ಪರ್ಟ್ ಮಾಡಬೇಕು ಅನ್ನುವಂತ ಆದೇಶ ಬಂದಿದೆ. ಆ ಆದೇಶದ ಹಿನ್ನೆಲೆಯಲ್ಲಿ ಬಿಕೆಜಿ ಕಾರ್ಖಾನೆಯವರು ಅಲ್ಲೊಂದು ಪೈಲಟ್ ಪ್ಲಾಂಟ್ ಕಾರ್ಖಾನೆ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಅವರು ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ರು. ಈ ನಿಟ್ಟಿನಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರಗಳ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕೂಡ ನಡೆಸಿದ್ರು. ಆ ಸಭೆಯಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಇಲ್ಲಿ ಪ್ಯಾಲೆಟ್ ಪ್ಲಾಂಟ್ ಹಾಕೋದು ಬೇಡ, ಈಗಿರ್ತಕ್ಕಂಥ ಕಾರ್ಖಾನೆಯಿಂದ ಸಾಕಷ್ಟು ಸಂಕಷ್ಟಗಳಾಗ್ತಾ ಇದೆ ರೈತರಿಗೆ, ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳು ಸಂಪೂರ್ಣವಾಗಿ ಹಾನಿ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಏನು ಆ ಒಂದು ಸಭೆಯಲ್ಲಿ ಯಾರ್ಯಾರು ವಿರೋಧವನ್ನ ವ್ಯಕ್ತಪಡಿಸಿದ್ರು, ಅಂತಹ ರೈತರ ಮೇಲೆ ದಬ್ಬಾಳಿಕೆ, ದೊಂಬಿ, ಗಲಾಟೆ ಈ ರೀತಿಯಾದಂತಹ ಪ್ರಕರಣಗಳನ್ನ ಪೊಲೀಸರು ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ನೈಜವಾಗಿ ಯಾವ ರೈತರಾಗ್ಲಿ ಮತ್ತೆ ಬೇರೆ ಯಾರೇ ಹೋರಾಟಗಾರರು ಪ್ರತಿಭಟನೆ ಮುಂತಾದ ಮಾಡಿದ್ರೆ ಅಂತವರ ಮೇಲೆ ಸರ್ಕಾರ ಈ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋ ನಿಟ್ಟಿನಲ್ಲಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ವಸುದೇವ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್.